ಹಲೋ ಫ್ರೆಂಡ್ಸ್, ರಾಹುಲ ಈ ಹೆಸರನ್ನು ನೀವೆಲ್ಲರೂ ಕೇಳೇ ಇರ್ತೀರಾ. ಎಷ್ಟೋ ತಿಂಗಳುಗಳಿಂದ ಈ ಟ್ರೋಲ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬರ್ತಾ ಇದೆ. ಚಂದ್ರು ಅವರು ಒಂದು ವಿಡಿಯೋನ ಹಾಕಿರ್ತಾರೆ, ಬೆಳ್ಳುಳ್ಳಿ ಕಬಾಬ್ನ. ಆ ವಿಡಿಯೋ ಎಲ್ಲ ಕಡೆ ಬಹಳನೇ ವೈರಲ್ ಆಗುತ್ತೆ. ಹಾಗೂ ಅದರಲ್ಲಿ ಅವರು ರಾಹುಲ ಅಂತ ತಮ್ಮ ಜೊತೆ ಇರುವ ಹುಡುಗನಿಗೆ ಪದೇ ಪದೇ ಕರೆಯುತ್ತಾ ಇರುತ್ತಾರೆ. ಆ ವಿಡಿಯೋ ನೋಡ್ತಾ ಇದ್ದಂತೆ ಎಲ್ಲರ ಕಣ್ಣು ರಾಹುಲ ಮೇಲೆ ಹೋಗುತ್ತೆ. ಹಾಗೂ ಎಷ್ಟೋ ಜನರು ವ್ಯೂಸ್ಗಾಗಿ ರಾಹುಲನ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಯಾರಿಗೂ ಕೂಡ ನೋವಿಸುವ ಉದ್ದೇಶ ಇರಲಿಲ್ಲ, ಕೇವಲ ತಮಾಷೆಗಾಗಿ ಈ ಟ್ರೋಲ್ಗಳನ್ನು ಎಷ್ಟೋ ಜನ ಮಾಡಿದರು. ಆದರೆ ಇದು ಬೇರೆಯದೇ ರೀತಿಯ ತಿರುವನ್ನು ಪಡೆದುಕೊಂಡಿದೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನೆಂದರೆ ಈ ಟ್ರೋಲ್ಗಳನ್ನು ಕಂಡು ಮನನೊಂದು ರಾಹುಲ ಚಂದ್ರು ಅವರ ಜೊತೆ ಕೆಲಸದಿಂದ ದೂರ ಆಗಿದ್ದಾನೆ. ಹೌದು, ಇವರ ಜೊತೆ ಕೆಲಸ ಬಿಟ್ಟು ರಾಹುಲ ಬೇರೆಯವರ ಜೊತೆ ಸೇರಿಕೊಂಡಿದ್ದಾನೆ. ಮೂಲತಃ ರಾಹುಲ ಬಿಹಾರಿಂದ ಬಂದಿದ್ದವನು. ಅವನಿಗೆ ಈ ರೀತಿಯ ಟ್ರೋಲ್ಗಳನ್ನು ಕಂಡು ಸಹಿಸಿಕೊಳ್ಳಲು ಆಗಲಿಲ್ಲ ಅನಿಸುತ್ತೆ. ಇದೇ ಕಾರಣಕ್ಕೆ ರಾಹುಲ ಚಂದ್ರು ಅವರನ್ನು ಬಿಟ್ಟು ಈಗ ಬೇರೆಯವರ ಜೊತೆ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ಈ ವಿಷಯವನ್ನು ತಿಳಿದು ಚಂದ್ರು ಅವರು ತುಂಬಾ ಬೇಜಾರಾದರು. ಹಾಗೂ ಇಂದು ಮಾಧ್ಯಮದವರ ಮುಂದೆ ಕಣ್ಣೀರನ್ನು ಕೂಡ ಇಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.